ನಾವು ಬಸವಣ್ಣವ್ರನ್ನ ನೋಡಿರಲಿಲ್ಲ ಹನ್ನೆರಡನೇ ಶತಮಾನದಲ್ಲಿ, ಬುದ್ಧನ್ನು ಕೂಡ ನೋಡಿರಲಿಲ್ಲ. ಆದರೆ ಅವರಲ್ಲಿ ಬುದ್ಧನ ಕಾರುಣ್ಯ, ಬಸವಣ್ಣನವರ ಸಮಾನತೆ ತತ್ವ, ಶಿವಕುಮಾರ ಸ್ವಾಮೀಜಿಯಲ್ಲಿ ನಾವು ಕಾಣಬಹುದಿತ್ತು. ಹಾಗಾಗಿಯೇ ಶಿವಕುಮಾರ ಸ್ವಾಮೀಜಿಯವರನ್ನು ಕಂಡಾಕ್ಷಣ ಬಸವಣ್ಣವರ ನೆನಪಾಗ್ತಾ ಇತ್ತು. ಹೇಗೆ ಬಸವಣ್ಣವರು ಇಡೀ ಸಾಮಾಜಿಕ ವ್ಯವಸ್ಥೆಯ ಬದಲಾವಣೆಯನ್ನು ಬಯಸಿದ್ರು, ಒಂದು ವೈಚಾರಿಕ ಸಮಾನತೆ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ರು. ಅದೇ ದಾರಿನಲ್ಲಿ ಲಿಂಗೈಕ್ಯ ಶಿವಕುಮಾರ ಸ್ವಾಮೀಜಿಯವರು ತಮ್ಮ ಜೀವಿತದ ದೀರ್ಘಕಾಲದಲ್ಲಿ ಚಾಚೂ ತಪ್ಪದೇನೆ ಅದನ್ನೇ ಕಾಯಕವನ್ನಾಗಿ ಮಾಡಿಕೊಂಡು ಬದುಕಿದ್ರು ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ. ಬಹುಶಃ ಅವರು ಲಿಂಗೈಕ್ಯರಾದಾಗ ಇತ್ತೀಚಿನ ವರ್ಷಗಳಲ್ಲಿ ಅವರ ಪಾರ್ಥಿವ ಶರೀರವನ್ನು ದರ್ಶನ ಮಾಡಲಿಕ್ಕೆ ಬಂದಿದ್ದಂಥ ಜನಸ್ತೋಮ ಬೇರೆ ಯಾವುದೇ ಸ್ವಾಮೀಜಿಯವರು ನಿಧನರಾದಾಗ ಬಂದಿರಲಿಲ್ಲ ಅಂತಕ್ಕಂಥದ್ದನ್ನು ಇವತ್ತು ನಾವು ನೋಡಲಿಕ್ಕೆ ಸಾಧ್ಯ. ಅದರ ಅರ್ಥ ಸಮಾಜದಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೇನೆ, ಧರ್ಮ ಭೇದ ಇಲ್ಲದೇನೆ ಎಲ್ಲ ಮಾನವರನ್ನು ಪ್ರೀತಿಸ್ತಿದ್ರು, ಗೌರವಿಸ್ತಿದ್ರು, ಆಶೀರ್ವದಿಸ್ತಾ ಇದ್ರು. ಆ ಕಾರಣದಿಂದಲೇ ಅಷ್ಟೊಂದು ದೊಡ್ಡ ಜನಸಮೂಹ ಅವರ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಬಂದಿದ್ರು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ. ನಾನು ಅನೇಕ ಸಾರಿ ಸ್ವಾಮೀಜಿಯವರನ್ನು ಭೇಟಿ ಮಾಡಿದ್ದೇನೆ. ಅವರು 2 ಸಾರಿ BGS ಆಸ್ಪತ್ರೆಯಲ್ಲಿ ಅವರ ಆರೋಗ್ಯ ಕುಸಿದಾಗ ನಾನು ಅವರನ್ನು ನೋಡಲಿಕ್ಕೆ ಹೋಗಿದ್ದೆ. ಆಗಲೂ ಕೂಡ ಲವಲವಿಕೆಯಿಂದಲೇ ಇದ್ದರು. ಬಹುಶಃ ವೈದ್ಯ ಸಮೂಹ ಅವರು ಗುಣಮುಖರ ಅಷ್ಟು ವೇಗವಾಗಿ ಗುಣಮುಖರಾದದನ್ನು ನೋಡಿ ಅವರಿಗೆ ವಿಸ್ಮಯ ಆಗಿತ್ತು ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕೋಸ್ಕರನೇ ಅವರನ್ನು ನಾವು ಪವಾಡ ಪುರುಷರು ಅಂತ ಕರೀಲಿಕ್ಕೆ ಸಾಧ್ಯ. ಎಲ್ಲರೂ ಪವಾಡ ಪುರುಷರಾಗಲಿಕ್ಕೆ ಸಾಧ್ಯ ಆಗಲ್ಲ, ಎಲ್ಲರೂ ಯುಗ ಪುರುಷರಾಗಲಿಕ್ಕೆ ಸಾಧ್ಯ ಆಗಲ್ಲ. ಶಿವಕುಮಾರ ಸ್ವಾಮೀಜಿಯವರು ಒಬ್ಬ ಯುಗ ಪುರುಷ ಅಂತಕ್ಕಂಥದ್ದನ್ನು ಇವತ್ತು ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಮತ್ತು ಯಾವತ್ತೂ ಕೂಡ ನಾನು ಭೇಟಿಯಾದಾಗ ಒಂದು ದಿನವೂ ಕೂಡ ರಾಜಕೀಯವನ್ನು ಅವರು ಮಾತಾಡಿದವರಲ್ಲ. ಪಕ್ಷಾತೀತವಾಗಿ ಎಲ್ಲ ಪಕ್ಷದವರನ್ನು ಕೂಡ ಸಮಾನವಾಗಿ ಗೌರವಿಸ್ತಕ್ಕಂಥ, ಅವರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಬರೀ ಕರ್ನಾಟಕದ ರಾಜಕಾರಣಿಗಳಷ್ಟೇ ಅಲ್ಲ, ಇಡೀ ದೇಶದ ರಾಜಕಾರಣಿಗಳನ್ನು
ನಾನು ನಿನ್ನೆ ದೆಹಲಿಗೆ ಹೋಗಿದ್ದೆ, ಜಾರ್ಜ್ ಫರ್ನಾಂಡಿಸ್ ಅವರಿಗೆ ಅಂತಿಮ ಗೌರವ ಸಲ್ಲಿಸಲಿಕ್ಕೆ. ಜಾರ್ಜ್ ಫರ್ನಾಂಡಿಸ್ ಅವರು ಒಬ್ಬ ದೊಡ್ಡ ಸಮಾಜವಾದಿ, ಅವರು ಕೂಡ ಈ ಮಠಕ್ಕೆ ಅನೇಕ ಸಾರಿ ಬಂದಿದ್ದರು. ಇಲ್ಲಿಗೆ ಸ್ವಾಮೀಜಿಯವರ ದರ್ಶನವನ್ನು ಪಡೀಲಿಕ್ಕೆ ಅಂದರೆ ಜಾರ್ಜ್ ಫರ್ನಾಂಡಿಸ್ ಅಂತ ಸಮಾಜವಾದಿಯನ್ನೂ ಕೂಡ ಆಕರ್ಷಿಸತಕ್ಕಂಥ ಒಂದು ವ್ಯಕ್ತಿತ್ವ ಶಕ್ತಿ ಪೂಜ್ಯ ಸ್ವಾಮೀಜಿಯವರಲ್ಲಿ ಇತ್ತು ಅಂತಕ್ಕಂಥದ್ದನ್ನು ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥದ್ದು, ಆಗ ಮಾತ್ರ ನಾವು ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಮಾನತೆ ಬರಬೇಕಾದ್ರೆ, ಸಮಾಜ ನಿರ್ಮಾಣ ಆಗಬೇಕಾದ್ರೆ, ಜಾತಿ ಜಾತಿಗಳ ನಡುವೆ ಸಮಾನತೆ ಬರದೆ ಹೋದರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾನತೆ ಬರದೇ ಹೋದರೆ, ಜಾತ್ಯತೀತ ಸಮಾಜವನ್ನು ಸಮಾಜವನ್ನು ನಿರ್ಮಾಣ ಮಾಡೋದು ಬಹಳ ಕಷ್ಟದ ಕೆಲಸ. ಅದಕ್ಕೆ ನನಗೊಂದು ಸಾರಿ ಜ್ಞಾಪಕ ಆಗ್ತದೆ, ನಾವು ಸುಮಾರು 900 ವರ್ಷಗಳಿಂದ ಬಸವಾದಿ ಶರಣರ ವಚನಗಳನ್ನು ಹೇಳುತ್ತಲೇ ಇದ್ದೀವಿ. ಇವನಾರವ 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 ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳ್ತಲೇ ಇದ್ದೀವಿ. ಆದರೆ ಇನ್ನೂ ಕೂಡ ಸಮಾಜದ ಕನಸು ಏನು ಬಸವಾದಿ ಶರಣರು ಕಂಡಿದ್ದರು, ಪೂಜ್ಯ ಸ್ವಾಮೀಜಿಯವರು ಕಂಡಿದ್ದರು, ಈ ಕನಸು ಇನ್ನೂ ನನಸಾಗಬೇಕಾಗಿದೆ ಅಂತಕ್ಕಂಥ ಚಿತ್ರ ನಮ್ಮ ಮುಂದೆ ನಮ್ಮ ಕಣ್ಣು ಮುಂದೆ ಇದೆ. ಆ ಕಾರಣಕ್ಕಾಗಿಯೇ ಶಿಕ್ಷಣದ ಮೂಲಕ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ವ್ಯಾಪಕವಾಗಿ ಶಿಕ್ಷಣವನ್ನು ಕೊಡಬೇಕು, ಅದು ಕಟ್ಟಕಡೆಯ ಮನುಷ್ಯನಿಗೆ ಆ ಶಿಕ್ಷಣ ಸಿಕ್ಕಿದಾಗ ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಕನಸನ್ನು ಅವರು ಕಂಡಿದ್ದರು. ಮತ್ತು ಅವರು ನಾವು ಯಾವಾಗ ಭೇಟಿ ಮಾಡಿದಾಗಲೂ ಕೂಡ ಒಂದಿನೂ ಕೂಡ ರಾಜಕೀಯ ಮಾತಾಡಿದವರಲ್ಲ ಅವರು, ಯಾವಾಗ ಬಂದರೂ ಕೂಡ ರಾಜಕೀಯ ಮಾತಾಡ್ತಿರಲಿಲ್ಲ. ಅವ್ರು ಕೇಳ್ತಿದ್ದು ರಾಜ್ಯದಲ್ಲಿ ಮಳೆ ಬೆಳೆ ಆಗಿದೆಯಾ, ರೈತರು ಅವರಿಗೆ ಕಷ್ಟಗಳು ಏನಾದರೂ ಪರಿಹಾರ ಆಗ್ತಾ ಇದೆಯಾ, ಇದನ್ನು ಕೇಳ್ತಾ ಇದ್ರ ಹೊರತು ನಿಮ್ಮ ರಾಜಕೀಯ ಹೆಂಗಿದೆ ಅಂತ ಯಾವತ್ತೂ ಕೂಡ ಪ್ರಶ್ನೆ ಮಾಡ್ತಿರಲಿಲ್ಲ. ಅದು ಒಂದು ದೊಡ್ಡ ಗುಣ ಅದು, ಯಾಕಂದರೆ ಅವ್ರಿಗಿದ್ದಂಥ ಸಾಮಾಜಿಕ ಕಳಕಳಿ ಅದು ಅದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಿತ್ತು ಯಾವ ಕಾಲದಲ್ಲಿ ಬಂದರೂ ಕೂಡ. ಮತ್ತು ಯಾವತ್ತೂ ಕೂಡ ನಾವು ಬಂದಾಗ ಅವರಿಗೆ ನಾವು ಊಟ ಆಗಲಿ ತಿಂಡಿ ಆಗಲಿ ಮಾಡದೇ ಕಳಿಸ್ತಾ ಇರಲಿಲ್ಲ, ಮಾಡಲೇಬೇಕು. ಮೊದಲು ಅವರಿಗೆ ನೋಡಿ, ಅವರಿಗೆ ತಿಂಡಿ ಕೊಡಿ ಊಟ ಕೊಡಿ ಅಂತಕ್ಕಂಥದ್ದನ್ನು ಅವರು ಇಳೀ ವಯಸ್ಸಿನಲ್ಲೂ ಕೂಡ ಹೇಳ್ತಾ ಇದ್ರು. ಪ್ರಸಾದ ಪ್ರಸಾದ. ಸೊ ಅದು ಅವರು ಮೊದಲಿಂದ ರಕ್ತಗತವಾಗಿ ಬೆಳಕು ಬಂದಿದ್ದದ್ದು, ಅವರಿಗೆ ಸಮಾಜಮುಖಿಯಾಗಿದ್ದಂಥ ಅವರ ಕಳಕಳಿ ಅಂತಕ್ಕಂಥದ್ದನ್ನು ಇವತ್ತು ನಾವು ನೆನಕಬೇಕಾಗ್ತದೆ. ಅಂಥ ಒಂದು ಚೈತನ್ಯ ಇವತ್ತು ನಮ್ಮನ್ನೆಲ್ಲ ಆಗಲಿದೆ. ಪುಣ್ಯಸ್ಮರಣೆ ಅಂತಂದರೆ ಅವರಿಂದ ನಾವು ಸ್ಫೂರ್ತಿಯನ್ನು ಪಡಿತಕ್ಕಂಥದ್ದು. ಅವರ ಆದರ್ಶ ಬದುಕೇನಿತ್ತು, ಆ ಆದರ್ಶಗಳು ಸಮಾಜದ ಬದಲಾವಣೆಗೆ ಏನು ಪೂರಕವಾಗಿದ್ದೋ ಅವುಗಳನ್ನು ಸ್ಮರಣೆ ಮಾಡ್ಕೊಳ್ಳೋದ್ರ ಮೂಲಕ, ಅವುಗಳಿಂದ ಸ್ಫೂರ್ತಿ ಪಡ್ಕೊಳ್ಳೋದ್ರ ಮೂಲಕ, ಅವುಗಳಿಂದ ಪ್ರೇರಣೆ ಪಡ್ಕೊಳ್ಳೋದ್ರ ಮೂಲಕ ನಾವು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅದೇ ನಾವು ಪೂಜ್ಯ ಸ್ವಾಮೀಜಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಇವತ್ತು ಅವರ ಬದುಕಿನಲ್ಲಿ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ, ಆದರೆ ಆಂತರ್ಯವಾಗಿ ಅವ್ರು ನಮ್ಮ ಜೊತೆ ಇದ್ದಾರೆ ಅಂತಕ್ಕಂಥದ್ದನ್ನು ನೆನಪು ಮಾಡ್ಕೊಳ್ತಾ ಅವರು ಮಾಡಿದಂಥ ಸಾಮಾಜಿಕ ಕೈಂಕರ್ಯ, ಸಾಮಾಜಿಕ ಕೆಲಸ, ಶಿಕ್ಷಣ ಕ್ಷೇತ್ರದಲ್ಲಿ, ಕಾಯಕ ದಾಸೋಹ ಕ್ಷೇತ್ರದಲ್ಲಿ, ಮತ್ತು ರೈತರಿಗೋಸ್ಕರ ಅವರು ಪ್ರತಿ ವರ್ಷನೂ ಕೂಡ ಕೃಷಿ ಮೇಳವನ್ನು ಏರ್ಪಾಡು ಮಾಡ್ತಾಯಿದ್ರು. ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ಜ್ಞಾನ ಏನೇನು ಬೆಳವಣಿಗೆಗಳಾಗಿದ್ದಾವೆ, ತಂತ್ರಜ್ಞಾನಗಳೇನು ಬೆಳವಣಿಗೆ ಆಗಿದ್ದಾವೆ, ಹೊಸ ಹೊಸ ತಳಿಗಳೇನು ಬಂದಿದ್ದಾವೆ, ಇವೆಲ್ಲವನ್ನು ಕೂಡ ಪರಿಚಯ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ರು. ಅವರು ಸಾಮಾನ್ಯ ಕುಟುಂಬದಿಂದ ಬಂದು
ಇವತ್ತು ಜಾತಿ ಮೀರಿ, ಧರ್ಮ ಮೀರಿ, ಎಲ್ಲೆ ಮೀರಿ ಬೆಳೆದಿದ್ದಂಥವ್ರು, ಅವರಿಗೆ ಭಾರತರತ್ನ ಅದಾಗಿದ್ದು ಅದೇ ಬರಬೇಕಾಗಿತ್ತು. ಅದು ಯಾವುದೇ ಪ್ರಶಸ್ತಿಗಳನ್ನು ಅವ್ರು ಯಾವತ್ತೂ ಕೇಳಿದವರಲ್ಲ, ಪಡ್ಕೊಂಡವರು ಅಲ್ಲ. ಆ ಪ್ರಶಸ್ತಿ ಸಿಕ್ಕಿದ್ರೆ ಆ ಭಾರತರತ್ನದ ಪ್ರಶಸ್ತಿಯ ಗೌರವ ಹೆಚ್ಚಾಗ್ತಿತ್ತು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ನಾನು ಕೂಡ ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ ಶಿಫಾರಸು ಮಾಡಿದ್ದೆ. ಪೂಜ್ಯ ಸ್ವಾಮೀಜಿಯವರು ಅವರು ಭಾರತರತ್ನ ಅಲ್ಲ, ವಿಶ್ವರತ್ನ ಅಂತೇಳಿ ಅವರು ಅವರು ಬರೆದಿರ್ತಕ್ಕಂಥ ಆರ್ಟಿಕಲ್ನಲ್ಲಿ ಹೇಳಿದ್ದಾರೆ. ನಿಜವಾಗಲೂ ಕೂಡ ಅವರು ವಿಶ್ವರತ್ನನೇ. ಭಾರತ ರತ್ನ ಸಿಗಬೇಕಾಗಿತ್ತು, ಯಾಕಂದರೆ ಅವರು ನಮ್ಮ ದೇಶದಲ್ಲಿ ಅತ್ಯುನ್ನತವಾದಂಥ ನಾಗರಿಕ ಪ್ರಶಸ್ತಿ ಆಗಿರೋದ್ರಿಂದ ಅದು ಸಿಗಬೇಕಾಗಿತ್ತು. ಅವರು ವಿಶ್ವರತ್ನವಾಗಿ ಬೆಳೆದಿದ್ದರು. ಎಲ್ಲರೂ ಕುವೆಂಪು ಹೇಳೋ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತಾರೆ. ನಾವು ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗಿಬಿಡ್ತೀವಿ, ಆದರೆ ಸ್ವಾಮೀಜಿಯವರು ವಿಶ್ವಮಾನವರಾಗಿ ಹುಟ್ಟಿ ವಿಶ್ವಮಾನವರಾಗಿ ಬದುಕಿದ್ರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊತಾ ಅವರಿಗೆ ನನ್ನ ಗೌರವವನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರ.